ಇಲ್ಲಿ ದೇವಸ್ಥಾನಕ್ಕೆ ಬಂದರೆ ಪಾಸಿಟಿವ್ ವೈಬ್ ಸಿಗುತ್ತೆ. ನಮ್ಗೇನೊಂದು ಕಷ್ಟ ಅಂತಂದ್ರೆ ಫಸ್ಟ್ ಬರೋದೆ ನಾವು ತಿಮ್ಮರಾಯಸ್ವಾಮಿ ಹತ್ರ. ಸ್ಥಾಪನೆಯಾದಾಗ ಹುತ್ತಲ್ಲೇ ಬೆಳ್ಕೊಂಡು ಇದು ತಿಮ್ಮರಾಯಸ್ವಾಮಿ ದೇವಸ್ಥಾನ. ಯಾರನ್ನ ತಕ್ಕಮಟ್ಟಕ್ಕೆ ದೇವ್ರ ಕೈ ಕಲ್ಗಟ್ಟಿಗೆ ಕೊಟ್ಟವನ್ನೇ ಓಡಾಡ್ತೀರಿ. ತಿಮ್ಮರಾಯಸ್ವಾಮಿ ದೇವಸ್ಥಾನ ಇದು ಕರ್ನಾಟಕದ ಬೆಂಗಳೂರಿನಿಂದ 45 ಕಿಲೋಮೀಟರ್ ದೂರದಲ್ಲಿರುವ ಆನೆಕಲ್ಲಿನಲ್ಲಿದೆ. ಈ ದೇವಸ್ಥಾನದ ಹಿಂದೆ ಹಲವು ಕಥೆಗಳಿವೆ. ಒಂದು ಕಥೆ ಪ್ರಕಾರ ಈ ಸ್ಥಳದಲ್ಲಿ ಗೌತಮ ಮುನಿಗಳು ಲಕ್ಷ್ಮೀದೇವಿ ಹಾಗೂ ಪದ್ಮಾವತಿ ಜೊತೆಗೆ ಶ್ರೀ ವಿಷ್ಣು ಅಂದರೆ ತಿಮ್ಮರಾಯ ಸ್ವಾಮಿಯ ದರ್ಶನವನ್ನು ಪಡೆದರು ಅನ್ನಲಾಗ್ತದೆ. ಇನ್ನೊಂದು ಕಥೆಯನ್ನು ಈ ದೇವಾಲಯದ ಭಕ್ತರ ಬಾಯಲ್ಲೇ ಕೇಳೋಣ. ಅವಾಗಿಂದ ಹುತ್ತ ಇತ್ತು ಸರ್, ಇಲ್ಲಿ ಹುತ್ತಿಂದ ಬಾದಂಪುರದ ಒಂದು ಹಸು ಬಂದು ಬಂದು ಆ ಹುತ್ತದ ಮೇಲೆ ಹಾಲು ಕರೀತಾ ಇತ್ತು ಸರ್. ಹಾಲು ಕರೆದ್ಬಿಟ್ಟು ಹೋಗೋದು ಪ್ರತಿದಿನ. ಹಸು ಕಾಯೋನು ಏನು ಮಾಡ್ತಾ ಇದ್ದೆ, ಡೈಲಿ ಬಂದು ಬಂದು ಇಲ್ಲೂ ಹಾಲು ಹಸು ಕರೀತೆ ಅಂತ ಹೇಳ್ತಾ ಇದ್ರು. ನೋಡಿದ್ರೆ ಇಲ್ಲಿ ಬಂದು ತಿಮ್ಮರಾಯಸ್ವಾಮಿ ದೇವಸ್ಥಾನಕ್ಕೆ ಹಾಲು ಕೊಟ್ಟು ಕೊಟ್ಟು ಹೋಗೋದು. ಕಾಯೋನು ಏನು ಮಾಡ್ತಾ ಇದ್ದ, ದಿನ ಬಂದು ಎಲ್ಲೂ ಹಸು ಹಾಲು ಕೊಡುತ್ತೆ ಅಂತ ನೋಡ್ಕೊಂಡು ಬರೋಕ್ಕೆ ಬಂದ. ನೋಡಿದ್ರೆ ಹಸು ಇಲ್ಲಿ ಬಂದು ಡೈಲಿ ಹಾಲೆಲ್ಲ ಕೊಟ್ಬಿಟ್ಟು ಬರೋದು ಕತ್ತಲೆ ಟೈಮಲ್ಲಿ. ಅಲ್ಲಿ ಬಂದು ಇದು ಸ್ಥಾಪನೆ ಆದಾಗ ಹುತ್ತಲ್ಲೇ ಬೆಳ್ಕೊಂಡು ಇದು ತಿಮ್ಮರಾಯಸ್ವಾಮಿ ದೇವಸ್ಥಾನ. ಕಥೆಗಳು ಏನೇ ಇರಲಿ, ತಿಮ್ಮರಾಯಸ್ವಾಮಿ ಆಶೀರ್ವಾದದಿಂದ ಭಕ್ತಾದಿಗಳಿಗೆ ಸಾಕಷ್ಟು ಒಳ್ಳೇದಾಗ್ತಿದೆ ಅನ್ನೋದು ಸತ್ಯ. ಗೀತಾ ಅಂದ್ಬಿಟ್ಟು ಎಷ್ಟು ವರ್ಷಗಳಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀರಾ? ನಾನು ಹುಟ್ಟಿದಾಗಿಂದ ಬರ್ತಾ ಇದ್ದೀನಿ ಸರ್. ಆನೆಕಲ್ಲೇ ನಮ್ಮದು. ಇಲ್ಲಿ ದೇವಸ್ಥಾನಕ್ಕೆ ಬಂದರೆ ಪಾಸಿಟಿವ್ ವೈಬ್ ಸಿಗುತ್ತೆ, ಆಮೇಲೆ ಖುಷಿ ಕೊಡುತ್ತೆ, ನೆಮ್ಮದಿ ಸಿಗುತ್ತೆ. ಒಂದು ಇವಾಗ ನಾವು ದೇವಸ್ಥಾನಕ್ಕೆ ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ನೆಮ್ಮದಿ ಬೇಕು ಅಂದರೆ ದೇವಸ್ಥಾನಕ್ಕೆ ಹೋಗ್ತೀವಲ್ವಾ ಸರ್? ಅದೇ ಥರ ಈ ದೇವಸ್ಥಾನಕ್ಕೂ ನಾವು ಬರ್ತೀವಿ. ಆನೆಕಲ್ಲಲ್ಲಿ ತಿಮ್ಮರಾಯಸ್ವಾಮಿ ದೇವಸ್ಥಾನ ಅಂದ್ರೇ ಒಂಥರ ಶಕ್ತಿ, ಎಲ್ರಿಗೂ ನೆಮ್ಮದಿ ಕೊಡುತ್ತೆ, ಪಾಸಿಟಿವ್ ವೈಬ್ಸ್ ಕೊಡುತ್ತೆ. ಸೊ ಅದರಿಂದ ಎಲ್ರಿಗೂ ಒಳ್ಳೇದು ಮಾಡುತ್ತೆ, ತುಂಬ ನಂಬ್ತೀವಿ ಸರ್ ಇಲ್ಲಿ ದೇವಸ್ಥಾನದಲ್ಲಿ. ಆನೆಕಲ್ಲ ಪ್ರತಿ ಶನಿವಾರ ಬರ್ತಾ ಇರ್ತೀರಾ? ವಾರ ಬರ್ತೀರಿ, ವಾರ ಬರ್ತೀವಿ. ನಮ್ಮ ಹೆಸರು ಚಿಕ್ಕಮ್ಮಯ್ಯ ಅಂತ. ದೇವಸ್ಥಾನ ನಮ್ಮ ಮನೆ ದೇವರು, ನಾವು ಬರ್ತೀವಿ ವಾರ. ಯಾವ್ದನ್ನ ತಕ್ಕಮಟ್ಟಕ್ಕೆ ದೇವ್ರ ಕೈ ಕಲ್ಗಟ್ಟಿಗೆ ಕೊಟ್ಟವನ್ನೇ ಓಡಾಡ್ತೀರಿ. ಎಲ್ಲಿಂದ ಬಂದಿದ್ದೀವಿ? ಆನೆಕಲ್ಲು, ಬಾದ್ರಪುರ. ಎಷ್ಟು ವರ್ಷಗಳಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀರಾ? ನಾವು ತುಂಬ ವರ್ಷದಿಂದ ಬರ್ತಾ ಇದ್ದೀವಿ ಸರ್. ಏನಕ್ಕೆ ಬರ್ತಾ ಇದ್ದೀರಾ? ತುಂಬ ಪ್ರಸಿದ್ಧಿಯಾಗಿದೆ ಅದಕ್ಕೆ. ಹಾಂ, ಆಗಿದೆ ಸರ್. ಯಾವ ದಿವಸಗಳಲ್ಲಿ ಪೂಜೆ ಮಾಡಿ ಬರ್ತೀರಾ? ಶನಿವಾರ ಮತ್ತು ಆಷಾಢ ಶ್ರಾವಣ ಆ ಥರ ಎಲ್ಲ. ಶನಿವಾರ ಶನಿವಾರ ಮಾಮೂಲಿ ಬರ್ತಾನೆ ಇರ್ತಾರೆ ಜನಗಳು, ಶ್ರಾವಣ ಟೈಮಲ್ಲಿ ತುಂಬ ಜನ ಬರ್ತಿರ್ತಾರೆ. ಇಲ್ಲಿ ಪ್ರತಿ ಶನಿವಾರ ವಿಶೇಷ ಪೂಜೆ ನಡೆಯುತ್ತೆ, ಅದರಲ್ಲೂ ತಿರುಪತಿಯ ತಿಮ್ಮಪ್ಪನಿಗೆ ಯಾವೆಲ್ಲ ಪೂಜೆ ಆಗುತ್ತೋ ಅವೆಲ್ಲ ಪೂಜೆಗಳು ಇಲ್ಲಿ ತಿಮ್ಮರಾಯಸ್ವಾಮಿಗೆ ಆಗುತ್ತೆ. ಇಲ್ಲಿ ವರ್ಷಕ್ಕೊಮ್ಮೆ ನಡೆಯುವ ಜಾತ್ರೆ ವಿಶೇಷವಾಗಿರುತ್ತೆ ಅಂತಾರೆ ಇಲ್ಲಿನ ಭಕ್ತಾಜಿಯೊಬ್ಬರು. ನಮ್ಮ ಹೆಸರು ಸರಸ್ವತಿ ಅಂತ. ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲೇನೆ ಸರ್. ಅಂದರೆ ನಮಗೆ ಮನೆ ದೇವರು ತಿಮ್ಮರಾಯಸ್ವಾಮಿ. ಇಲ್ಲಿ ನಾವು ಮಕ್ಕಳಿಗೆಲ್ಲ ಕೂದಲು ಕೊಡೋದು, ಇದು ಮಾಡೋದು, ಮನೆ ದೇವರಿಗೆ ಇದು ಮಾಡೋದು, ಪ್ರತಿಯೊಂದು ಇಲ್ಲೇ ಮಾಡ್ತೀವಿ. ನಮಗೇನೊಂದು ಕಷ್ಟ ಅಂತಂದರೆ ಫಸ್ಟ್ ಬರೋದೆ ನಾವು ತಿಮ್ಮರಾಯಸ್ವಾಮಿ ಹತ್ರ, ಅವ್ರ ಪಾದಗಳಿಗೆ ನಮನ. ಹಾಗೆ ಇಲ್ಲಿ ಜಾತ್ರೆ ನಡೆಯುತ್ತೆ. ಜಾತ್ರೆ ಅಂದರೆ ತುಂಬ ಫೇಮಸ್ ಸರ್. ಇಲ್ಲಿ ಸಾವಿರಾರು ಮಂದಿ ಜಾತ್ರೆಗೆ ಸೇರ್ತಾರೆ. ಅಂದರೆ ಇಲ್ಲಿ ದೇವಾಂಗ ಜನಾಂಗದವರು ಇದ್ದಾರೆ, ಅವರು ಕಬ್ಬನಪೇಟೆ ಆಮೇಲೆ ಸಂಪೆಂಗಿಟಂಕ ಅಲ್ಲೆಲ್ಲ ಇದ್ದಾರೆ. ಅವರೆಲ್ಲ ಬಂದು ಇಲ್ಲಿ ಅನ್ನಛತ್ರಗಳೆಲ್ಲ ನಡೆಸ್ತಾರೆ. ತುಂಬ ಚೆನ್ನಾಗಿ ನಡೆಯುತ್ತೆ ಅದೆಲ್ಲನೂ. ಹಂಗೆ ಇತಿಹಾಸ ಅಂತಂದರೆ ಇಲ್ಲಿ ಮೊದಲು ಬಂದು ಹಸು ಯಾರೋ ಸಾಕೋ ಹಸು ಮೇಯಿಸೋರು, ಅವ್ರು ಬಂದು ಹಸುನ ಸಾಕೋವಾಗ ಅವರು ಮೇಯಿಸೋವಾಗ ಒಂದು ಹುತ್ತ ಇತ್ತು. ಫಸ್ಟು ಬಂದು ಹುತ್ತ ಇದ್ದಿದ್ದು, ಆ ಹುತ್ತಕ್ಕೆ ಹಾಲು ಎರೆದು ಹೋಗ್ತಾ ಇದೆಯಂತೆ ಹಸು ಬಂದು. ಆಮೇಲೆ ಯಾರೋ ಅರ್ಚಕರು ನೋಡಿಕೊಂಡು ಏನು ದಿನ ಬರುತ್ತಲ್ವ ಇಲ್ಲಿ ಅಂತಂದ್ಬಿಟ್ಟು ಅವ್ರು ನೋಡಿ ಹುತ್ತ ಹತ್ರ ಬಂದಿದ್ದಕ್ಕೆ ಅಲ್ಲಿ ಏನೋ ಒಂಥರ ಸದ್ದು ಅದೆಲ್ಲ ಕೇಳಿಸಿ ಆಮೇಲೆ ಅದು ಹಾಲಿನಲ್ಲೇ ಕರಗಿಸಿ ಆಮೇಲೆ ನೋಡಿದ್ರೆ ವಿಗ್ರಹ ಸಿಕ್ಕಿದೆ. ಅದೇ ಮೂರ್ತಿನೇ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲಿ ಹಿಂದ್ಲಗಡೆ ಇರೋದೇ ಅದೇ ಮೂಲದೇವರು. ತಿಮ್ಮರಾಯಸ್ವಾಮಿಗೆ ಬಂದು ಮೂಲದೇವರು ಇಲ್ಲೇ ಇದೆ ಹಿಂದ್ಲಗಡೆ. ಫಸ್ಟ್ ಅಲ್ಲಿ ಪೂಜೆ ನಡೆಸಿ ಆಮೇಲೆ ಅಲ್ಲಿ ಮಾಡ್ತಾರೆ. ಅಯ್ಯೋ, ಸುಮಾರು ಜನ ಬರ್ತಾ ಇದ್ದಾರೆ. ಖುಷಿ ಅಂತಂದ್ರೆ ನಮ್ದು ಇದು ಪವಿತ್ರ ಸ್ಥಳ ಅಲ್ವಾ ಸರ್? ಪವಿತ್ರ ಸ್ಥಳ ಅಂತಂದ್ರೆ ಇದು ಒಂದು ಧರ್ಮಕ್ಷೇತ್ರ ಆಗಿದೆ ನಮ್ಗೆ. ಆನೆಕಲ್ಲಲ್ಲಿ ಧರ್ಮಕ್ಷೇತ್ರ ಅಂತಂದ್ರೆ ನಮ್ಗೆ ತಿರುಪತಿ ಇದೇನೆ, ತಿಮ್ಮರಾಯಸ್ವಾಮಿನೇ. ಅದರಿಂದ ಎಲ್ಲ ಸಂತೋಷನೇ ಈ ಆನೆಕಲ್ ಜನಕ್ಕೆ ಸಂತೋಷ. ಯಾಕೆಂದರೆ ಸುಮಾರು ಕಡೆಯಿಂದ ಎಲ್ಲ ಮನೆ ದೇವರಾಗಿರೋದ್ರಿಂದ ಅವರೆಲ್ಲ ಬಂದು ಇಲ್ಲಿ ಬಂದು ಪೂಜೆ ಸಲ್ಲಿಸ್ತಾರೆ, ಮತ್ತು ಕೂದಲು ಕೊಡ್ತಾರೆ ಮಕ್ಕಳಿಗೆ.
ಮತ್ತು ಅನ್ನದಾನ ಮಾಡ್ತಾರೆ, ಪ್ರತಿಯೊಂದು ಮಾಡ್ತಾರೆ. ಅದರಿಂದ ನಮಗೆ ಸಂತೋಷ ಆಗುತ್ತೆ, ಯಾಕೆಂದರೆ ನಾನಾ ಕಡೆಯಿಂದ ಭಕ್ತಾದಿಗಳು ಇಲ್ಲಿ ಬರ್ತಾರೆ ಅಂತಂದರೆ ನಮ್ಗೆ ಸಂತೋಷನೇ. ಪೂಜೆ ಅಂತಂದರೆ ತಿರುಪತಿಯಲ್ಲಿ ಮಾಡೋ ಅಂಥದ್ದು ಎಲ್ಲ ತುಲಾಭಾರ ಮಾಡ್ತಾರೆ, ಮತ್ತು ಮಕ್ಕಳಿಗೆ ಏನು ಹರಕೆ ಹೊತ್ತಿರ್ತಾರೆ ಅದನ್ನೆಲ್ಲ ನಡೆಸ್ಕೊಡ್ತಾರೆ. ಮತ್ತು ಕೆಲವರು ಬಂದು ಇಲ್ಲಿ ಹೆಜ್ಜೆ ನಮಸ್ಕಾರ ಹಾಕ್ತಾರೆ ಶ್ರಾವಣ ಮಾಸದಲ್ಲಿ. ಮತ್ತು ಅಲ್ಲಿ ಅವರು ಉಪವಾಸ ಬಂದು ಏನಾದರೂ ಇಲ್ಲಿ ದೇವಸ್ಥಾನಕ್ಕೆ ಸೇವೆ ಎಲ್ಲ ಮಾಡಿಬಿಟ್ಟು ನಂತರ ಇಲ್ಲಿ ಊಟ ಮಾಡಿ ಹೋಗ್ತಾರೆ. ಮತ್ತು ಜಾತ್ರೆಯಲ್ಲಿ ಬಂದು ಅದು ಸುಮಾರು ಒಂದು 5 ದಿನ ನಡೆಯುತ್ತೆ ಉತ್ಸವ ಎಲ್ಲ. ಕಲ್ಯಾಣೋತ್ಸವ ನಡೆಯುತ್ತೆ. ಕಲ್ಯಾಣೋತ್ಸವ ಅಂತಂದರೆ ತುಂಬ ಭರ್ಜರಿಯಾಗಿ ಮಾಡ್ತಾರೆ, ಅದೆಲ್ಲ ರಾತ್ರಿ ನಡೆಯೋ ಅಂಥದ್ದು. ತುಂಬ ಚೆನ್ನಾಗಿ ಮಾಡ್ತಾರೆ ಸರ್ ಅದೆಲ್ಲನೂ. ಬಂದು ನಾನು ಕೂಡ ನೋಡ್ತಾ ಇದ್ದೆ, ಬಂದು ಭಕ್ತಾದಿ ಪ್ರತಿಯೊಬ್ಬರಿಗೆ ಊಟದ ವ್ಯವಸ್ಥೆ, ಭೋಜನ ವ್ಯವಸ್ಥೆ. ಹೌದೌದು. ಪ್ರತಿ ಶನಿವಾರ ಮಾತ್ರ ಇರುತ್ತಾ ಯಾವ ಥರ ಇರುತ್ತೆ? ಇಲ್ಲ, ಪ್ರತಿ ಶನಿವಾರ ಮಾತ್ರ ಇರುತ್ತೆ, ಯಾಕೆಂದರೆ ಇಲ್ಲಿ ವೆಂಕಟರಮಣ ಸ್ವಾಮಿ ಅಂದಿದ ತಕ್ಷಣ ಎಲ್ಲ ಬರೋದೇ ಶನಿವಾರ ಜಾಸ್ತಿ. ಅದರಿಂದ ಬೇರೆ ದಿನಗಳಲ್ಲಿ ಇರುತ್ತೆ, ಎಲ್ಲ ಪೂಜೆ ಎಲ್ಲ ಮಾಡ್ತಾರೆ. ಅಂದರೆ ಶನಿವಾರ ವಿಶೇಷ ಸರ್, ಇಲ್ಲಿ ಶನಿವಾರ ವಿಶೇಷ. ನಾನಾ ಕಡೆಯಿಂದ ಭಕ್ತಾದಿಗಳು ಬರ್ತಾರೆ, ಅದನ್ನ ನೋಡೋದಕ್ಕೂ ಒಂದು ಆನಂದ ಇರುತ್ತೆ ಇಲ್ಲೆಲ್ಲನೂ. ಆಷಾಢ ಶನಿವಾರ, ನಿನ್ನೆ ಆಷಾಢ ಶುಕ್ರವಾರ ಅಂತ ಅಂದ್ಬಿಟ್ಟು ಮಾಡಿದ್ದಾರೆ, ಇವತ್ತು ಶನಿವಾರ ಆಷಾಢ ಶನಿವಾರ. ಮತ್ತು ಹಾಗೆ ಶ್ರಾವಣ ಶನಿವಾರ ಶುರುವಾಗುತ್ತೆ. ಪ್ರತಿ ಶನಿವಾರ ಭಾಳ ವಿಜೃಂಭಣೆಯಿಂದ ನಡೆಸ್ತಾರೆ, ಮತ್ತು ಉತ್ಸವಗಳು ಅದೇ ಥರ ನಡೆಯುತ್ತೆ ಸರ್. ನೀವು ಕೂಡ ಬೆಂಗಳೂರು ಅಥವಾ ಆನೇಕಲ್ನ ಸುತ್ತಮುತ್ತಲಿದ್ದು ಈ ದೇವಾಲಯವನ್ನು ನೋಡಿಲ್ಲ ಅನ್ಕೊಂಡ್ರೆ ಶನಿವಾರದಂದು ಇಲ್ಲಿಗೆ ಭೇಟಿ ನೀಡಿ ತಿಮ್ಮರಾಯ ಸ್ವಾಮಿಯ ಆಶೀರ್ವಾದವನ್ನು ಪಡೆಯಿರಿ. ನಮಸ್ಕಾರ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.